ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 26ನೇ ಜನವರಿಗೆ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು 2023ರ ಕನ್ನಡ ಭಾಷಣ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಬರೋ ಒಂದು ಸೂಚನೆ ಏನಂತೀರಾ, ಇಲ್ಲಿ 1-5 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ. 1-5 ಪಾಯಿಂಟ್ ನೆನಪಿಡಿ, ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ರೈಟ್, ಹಾಗಾದರೆ ಈಗ ನಾನಿಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ಎಲ್ಲರಿಗೂ ಶುಭೋದಯ ಅಂತಲೂ ಹೇಳ್ಬೋದು, ಅಥವಾ ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭ ಮುಂಜಾನೆ ಅಂತಲೂ ಹೇಳ್ಬೋದು, ಓಕೆನಾ? ರೈಟ್, ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭ ಮುಂಜಾನೆ. ಎರಡನೇ ಪಾಯಿಂಟ್ ನೋಡಿ, ನನ್ನ ಹೆಸರು ಶಿವ. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು, ಓಕೆ? ಮೂರನೇ ಪಾಯಿಂಟ್, ಇಂದು ಜನವರಿ ಇಪ್ಪತ್ತಾರು, ನಮ್ಮ ದೇಶ ಗಣರಾಜ್ಯವಾದ ದಿನವಾಗಿದೆ. ಮತ್ತೆ ನೋಡಿ, ಇಂದು ಜನವರಿ 26, ನಮ್ಮ ದೇಶ ಗಣರಾಜ್ಯವಾದ ದಿನವಾಗಿದೆ. ನಾಲ್ಕನೇ ಪಾಯಿಂಟ್, ಈ ದಿನ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂದಿತು. ಇದಕ್ಕೆ ಶ್ರಮಿಸಿದ ಮಹಾನ್ ನಾಯಕರನ್ನು ಸ್ಮರಿಸುವ ದಿನವಾಗಿದೆ. ಮತ್ತು ನೋಡಿ, ಎಲ್ಲರಿಗೂ ಶುಭಮುಂಜಾನೆ. ನನ್ನ ಹೆಸರು ಶಿವ. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ಜನವರಿ 26, ನಮ್ಮ ದೇಶ ಗಣರಾಜ್ಯವಾದ ದಿನವಾಗಿದೆ. ಈ ದಿನ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂದಿತ್ತು. ಇದಕ್ಕೆ ಶ್ರಮಿಸಿದ ಮಹಾನ್ ನಾಯಕರನ್ನು ಸ್ಮರಿಸುವ ದಿನ ಇದಾಗಿದೆ. ಐದನೇ ಪಾಯಿಂಟ್, ನಾನು ಭಾರತೀಯ ಎನ್ನಲು ಹೆಮ್ಮೆ ಪಡುತ್ತೇನೆ. ಹಾಗೂ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಭಾರತ ಮಾತೆಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ, ನಾನು ಭಾರತೀಯ ಎನ್ನಲು ಹೆಮ್ಮೆ ಪಡುತ್ತೇನೆ ಹಾಗೂ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಭಾರತ ಮಾತೆಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಓಕೆ, ರೈಟ್. ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.